हाय फ्रेंड्स, भारत प्रजाप्रभुत्व देश, नम्म देश के प्रधानमंत्रियू इद्दारे, राष्ट्रपतियू इद्दारे, इवर अधिकार के संबंधित केलवरिगे डौट इरुत्ते, यारु पवर्फुल अंता, हीगागिये इब्बर अधिकारगळेनु, प्रजाप्रभुत्व देशदल्ली यारु असली पवर मैन, हेच्चु ताकत्तु इरोदु यारिगे, संविधान एन हेळुत्ते अंता ई वीडियोदल्ली हेळ्तीवि। अदक्कु मुन्न नीविन्नु नम्म चानल गे सब्सक्राइब आगिल्ल अंद्रे ई कूडले आगि पक्कद गंटे गुरुतिन मेले क्लिक माडि। फ्रेंड्स, एल्लरिगू गोत्तिरुवंते राष्ट्रपति देशद प्रथम प्रजेयागिद्दारे, अंद्रे सांविधानिकवागि राष्ट्रद मुख्यस्थरु अवरे आगिद्दारे। संविधानद 5ने भागदल्लि 52 रिंद 62ने विधियवरेगे राष्ट्रपतिगळिगे संबंधिसिद माहिति नीडलागिदे। इवरन्नु परोक्षवागि अंद्रे लोकसभे, राज्यसभे मत्तु शासकरु सेरी मत चलायिसी आय्के माड्तारे। इवरिगे राष्ट्रद सुप्रीम कोर्टन मुख्य न्यायमूर्ति प्रमाण वचन बोधिस्तारे। इवर केलवंदु अधिकारगळन्नु नोड्कोंडु नेक्स्ट प्रधानिगे कंपेर माडोण। शासकांगद अधिकार, अधिवेशन शुरु माडोदु देशद राष्ट्रपतिगळे, बजेट अधिवेशनदल्लू मोदलिगे मातनाडोदु इवरे, अदु अल्लदे यावुदे मसूदेयन्नु मोदलु लोकसभेयल्ली मंडिसी पास माडलागुत्ते, आमेले राज्यसभेयल्लू पास आद्रे राष्ट्रपतिगळ सैन्गे कळुहिसलागुत्ते। राष्ट्रपतिगळ सैन् बिद्द नंतरवष्टे इदु कायदेयागुत्ते। यावुदे कानूनु कायदेगळु राष्ट्रपतिय सैन् इल्लदे आगोदिल्ल, आद्रे हणकासिन मसूदेगळिगे इदु अन्वयवागल्ल। अष्टे अल्ल, ಸರ್ಕಾರಕ್ಕೆ ಬಹುಮತ ಇಲ್ಲ ಅನಿಸಿದ್ರೆ ವಿಶ್ವಾಸಮತ ಯಾಚನೆಗೆ ಸೂಚಿಸೋದ್ರ ಜೊತೆಗೆ ಲೋಕಸಭೆ ವಿಸರ್ಜಿಸೋ ಅಧಿಕಾರ ಕೂಡ ಇವರಿಗಿದೆ। ರಾಜ್ಯಸಭೆಗೂ 12 ಮಂದಿ ಸದಸ್ಯರನ್ನು ನಾಮನಿರ್ದೇಶನ ಮಾಡೋ ಅಧಿಕಾರ ಕೂಡ ಇದೆ। ಕಾರ್ಯಾಂಗದ ಅಧಿಕಾರ, ದೇಶದ ಸಿಎಜಿ ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ರನ್ನು ನೇಮಿಸೋದು ರಾಷ್ಟ್ರಪತಿಗಳೇ। ಸಿಎಜಿ ಇಡಿ ದೇಶದ ದುಡ್ಡಿನ ಲೆಕ್ಕಾಚಾರ ಇಡುವ ಕೆಲಸ ಮಾಡುತ್ತಾರೆ। ಅದೇ ರೀತಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಟಾರ್ನಿ ಜನರಲ್ ರನ್ನು ಕೂಡ ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ। ಇಷ್ಟೇ ಅಲ್ಲ, ಇದೇ ರೀತಿಯ ಹಲವಾರು ಉನ್ನತ ಹುದ್ದೆಗಳಿಗೆ ನೇಮಕಾತಿ ಮಾಡೋದು ರಾಷ್ಟ್ರಪತಿಗಳೇ। ಹಣಕಾಸಿನ ಅಧಿಕಾರ, ರಾಷ್ಟ್ರಪತಿಯ ಹಣಕಾಸಿನ ಅಧಿಕಾರವನ್ನು ಆರ್ಟಿಕಲ್ 112 ರಲ್ಲಿ ವಿವರಿಸಲಾಗಿದೆ। ಇನ್ನೊಂದು ವಿಷಯ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಬಜೆಟ್ ಅನ್ನೋ ಶಬ್ದ ಬಳಕೆಯಾಗಿಲ್ಲ, ಬದಲಿಗೆ ಆನುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ವಾರ್ಷಿಕ ಹಣಕಾಸಿನ ವರದಿ ಅಂತಷ್ಟೇ ಹೇಳಲಾಗಿದೆ। ಬಜೆಟ್ ಮಂಡಿಸುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ರಾಷ್ಟ್ರಪತಿಗಳದ್ದೇ ಆಗಿರುತ್ತೆ। ಇನ್ನು ಅಗತ್ಯ ಬಿದ್ದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ವಿಧಿಸೋ ಅಧಿಕಾರ ಕೂಡ ಇದೆ। ನ್ಯಾಯಾಂಗದ ಅಧಿಕಾರ, ಇಡಿ ದೇಶದಲ್ಲಿ ಅಪರಾಧಿಗೆ ಕ್ಷಮಾದಾನ ನೀಡೋ ಅಧಿಕಾರ ಇರೋ ವ್ಯಕ್ತಿ ಅಂದ್ರೆ ಅದು ರಾಷ್ಟ್ರಪತಿ ಮಾತ್ರ। ಈ ಅಧಿಕಾರ ರಾಷ್ಟ್ರಪತಿ ಬಿಟ್ಟು ಬೇರೆ ಯಾರಿಗೂ ಇರೋದಿಲ್ಲ। ಮಿಲಿಟರಿ ಪವರ್, ದೇಶದಲ್ಲಿ ನೌಕಾಪಡೆ, ಭೂಸೇನೆ ಮತ್ತು ವಾಯುಪಡೆಗಳಿವೆ। ಆ ಮೂರು ಪಡೆಗಳು ಇವರ ಕಂಟ್ರೋಲ್ ನಲ್ಲಿ ಬರುತ್ತೆ। ಈಗ ಯುದ್ಧ ಆಯ್ತು ಅಂತ ಇಟ್ಕೊಳ್ಳಿ, ನಮ್ಮ ಸೇನೆ ಕಾರ್ಯಾಚರಣೆಗೆ ಹೊರಡಲು ರಾಷ್ಟ್ರಪತಿಗಳ ಅನುಮತಿ ಬೇಕೇ ಬೇಕು। ಎಮರ್ಜೆನ್ಸಿ ಪವರ್, ಸಂವಿಧಾನದ 18ನೇ ಭಾಗದ ಆರ್ಟಿಕಲ್ 352ನೇ ವಿಧಿಯ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ ಹೇರಲು ಅವಕಾಶ ಇದೆ। 356ನೇ ವಿಧಿಯ ಪ್ರಕಾರ ರಾಜ್ಯಗಳಲ್ಲಿ ಪ್ರೆಸಿಡೆಂಟ್ ರೂಲ್ ಜಾರಿಗೆ ತರಬಹುದು। ಅದೇ ರೀತಿ 360ನೇ ವಿಧಿಯ ಪ್ರಕಾರ ಹಣಕಾಸಿನ ಎಮರ್ಜೆನ್ಸಿ ವಿಧಿಸಬಹುದು। 1962 ಮತ್ತು 71ರ ಯುದ್ಧದ ವೇಳೆ ಬಾಹ್ಯ ತುರ್ತು ಪರಿಸ್ಥಿತಿ ಮತ್ತು 1975 ರಲ್ಲಿ ಇಂದಿರಾ ಪ್ರಧಾನಿಯಾಗಿದ್ದ ವೇಳೆ ಆಂತರಿಕ ತುರ್ತು ಪರಿಸ್ಥಿತಿ ವಿಧಿಸಲಾಗಿದೆ। ಸುಗ್ರೀವಾಜ್ಞೆ ಹೊರಡಿಸೋ ಶಕ್ತಿ, ಸಂವಿಧಾನದ 123ನೇ ವಿಧಿಯ ಪ್ರಕಾರ ದೇಶದಲ್ಲಿ ಅಧಿವೇಶನ ನಡೆಯದ ಹೊತ್ತಲ್ಲಿ ಸುಗ್ರೀವಾಜ್ಞೆ ಹೊರಡಿಸಬಹುದು। ಅಂದ್ರೆ ಈಗ ಅರ್ಜೆಂಟ್ ಆಗಿ ಏನೋ ಕಾನೂನು ತರಬೇಕು, ಆದ್ರೆ ಅಧಿವೇಶನ ನಡೆಯುತ್ತಿಲ್ಲ, ಆಗ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಹೊರಡಿಸಬಹುದು। ಆದ್ರೆ ಈ ಸುಗ್ರೀವಾಜ್ಞೆ 6 ತಿಂಗಳ ಒಳಗೆ ಸಂಸತ್ನಲ್ಲಿ ಪಾಸ್ ಆಗಬೇಕು, ಇಲ್ಲವಾದ್ರೆ ಮಾನ್ಯತೆ ಕಳೆದುಕೊಳ್ಳುತ್ತೆ। ವರ್ಷಕ್ಕೆ 3 ಅಧಿವೇಶನ ಇರೋದ್ರಿಂದ ನಡುವಿನ ಸಮಯದಲ್ಲಿ ಕಾನೂನು ಬೇಕಾದ್ರೆ ಈ ಮಾರ್ಗ ಅನುಸರಿಸಬಹುದು। ವೀಟೋ ಪವರ್, ವೀಟೋ ಅಧಿಕಾರ ಇರುತ್ತೆ, ಅಂದ್ರೆ ಸಂಸತ್ತಿನಿಂದ ತಮ್ಮ ಬಳಿ ಬರೋ ಮಸೂದೆಗಳನ್ನು ಹೋಲ್ಡ್ ಮಾಡಬಹುದು ಅಥವಾ ಸೈನ್ ಹಾಕದೆ ಮರುಪರಿಶೀಲನೆಗೆ ಕಳುಹಿಸಬಹುದು। ಅಷ್ಟೇ ಅಲ್ಲ, ವಾಪಸ್ ಕಳುಹಿಸದೆ ಸೈನು ಹಾಕದೆ ತಮ್ಮ ಬಳಿಯೇ ಇಟ್ಟುಕೊಳ್ಳುವ ಪಾಕೆಟ್ ವೀಟೋ ಅಧಿಕಾರ ಕೂಡ ರಾಷ್ಟ್ರಪತಿಗಿದೆ। ಫ್ರೆಂಡ್ಸ್, ರಾಷ್ಟ್ರಪತಿಗೆ ಈ ಮೇಲಿನ ಎಲ್ಲಾ ಅಧಿಕಾರಗಳಿವೆ, ಜೊತೆಗೆ ಅವರನ್ನು ಹುದ್ದೆಯಿಂದ ತೆಗೆದು ಹಾಕಬೇಕು ಅಂದ್ರೆ ಮಹಾಭಿಯೋಗ ಕ್ರಮ ಅನುಸರಿಸಬೇಕು, ಅದಕ್ಕೆ ರಾಜ್ಯಸಭೆ ಮತ್ತು ಲೋಕಸಭೆಯ 3ನೇ 2ರಷ್ಟು ಸದಸ್ಯರ ಸಪೋರ್ಟ್ ಬೇಕಾಗುತ್ತೆ।
ರಾಷ್ಟ್ರಪತಿಗಳು ಸಂವಿಧಾನ ಉಲ್ಲಂಘಿಸಿದಾಗ ಮಾತ್ರವೇ ಇದನ್ನು ಮಾಡಲು ಸಾಧ್ಯವಾಗುತ್ತೆ ಇವರ ಅಧಿಕಾರವಧಿ 5 ವರ್ಷದ್ದಾಗಿರುತ್ತೆ ಇಷ್ಟೆಲ್ಲ ಇದೆ ಅಂದಮೇಲೆ ಅವರೇ ಪವರ್ಫುಲ್ ಅಂತ ನೀವು ಭಾವಿಸಬಹುದು ಆದರೆ ಭಾರತ ಪ್ರಜಾಪ್ರಭುತ್ವ ದೇಶವಾಗಿದ್ದು ಸಂಸದೀಯ ವ್ಯವಸ್ಥೆ ಇದೆ ಇಲ್ಲಿ ಪ್ರಧಾನಿಯನ್ನು ಜನರೇ ಲೋಕಸಭೆ ಚುನಾವಣೆಯಲ್ಲಿ ಆಯ್ಕೆ ಮಾಡುತ್ತಾರೆ ಅಂದ್ರೆ ನಾವು ಸಂಸದರನ್ನು ಆಯ್ಕೆ ಮಾಡ್ತೀವಿ ಸಂಸದರು ಪ್ರಧಾನಿಯನ್ನು ಆಯ್ಕೆ ಮಾಡುತ್ತಾರೆ ಹೀಗೆ ಚುನಾವಣೆ ಮೂಲಕ ನೇರವಾಗಿ ಆಯ್ಕೆ ಆದಂತಾಯಿತು ಹೀಗಾಗಿ ಇವರೇ ಪವರ್ಫುಲ್ ಆಗಿರ್ತಾರೆ ಪ್ರಧಾನಿ ಆಗೋರು ನಮ್ಮ ಬಳಿ ಬಹುಮತ ಅಂದ್ರೆ ಜನಮತ ಇದೆ ಅಂತ ರಾಷ್ಟ್ರಪತಿ ಬಳಿ ಹೋಗಬೇಕು ಆಗ ರಾಷ್ಟ್ರಪತಿಗಳು ಅಂತಹ ವ್ಯಕ್ತಿಗೆ ಸರ್ಕಾರ ರಚಿಸಲು ಆಹ್ವಾನ ನೀಡುತ್ತಾರೆ ಸರ್ಕಾರ ರಚನೆಯಾಗುತ್ತೆ ಪ್ರಧಾನಿ ಮತ್ತು ಸಚಿವರಿಗೆ ಪ್ರಮಾಣ ವಚನ ಬೋಧಿಸುವ ಮೂಲಕ ಫೈನಲಿ ಆಯ್ಕೆ ಮಾಡುವ ಅಧಿಕಾರ ಕೂಡ ರಾಷ್ಟ್ರಪತಿಯದ್ದೇ ಆಗಿದೆ ಸಂವಿಧಾನದ ಆರ್ಟಿಕಲ್ 74 75 ರಲ್ಲಿ ಪ್ರಧಾನಿಯ ನೇತೃತ್ವದಲ್ಲಿರೋ ಸಂಪುಟ ರಾಷ್ಟ್ರಪತಿಗಳಿಗೆ ಸಹಾಯ ಮಾಡಬೇಕು ಸಲಹೆ ನೀಡಬೇಕು ಅಂತ ಹೇಳಲಾಗಿದೆ ಆದರೆ ಇಂದಿರಾ ಗಾಂಧಿ 1976 ರಲ್ಲಿ ಇದಕ್ಕೆ 42ನೇ ತಿದ್ದುಪಡಿ ತಂದಿದ್ದಾರೆ ಪ್ರಧಾನಿ ಮತ್ತು ಕ್ಯಾಬಿನೆಟ್ ಸಲಹೆ ನೀಡೋದು ಮಾತ್ರವಲ್ಲ ನೀಡಿದ ಸಲಹೆಯನ್ನು ರಾಷ್ಟ್ರಪತಿ ಒಪ್ಪಲೇಬೇಕು ಅಂತ ಬದಲಿಸಿದ್ದಾರೆ ಫ್ರೆಂಡ್ಸ್ ರಾಷ್ಟ್ರಪತಿಗಳಿಗೆ ಏನೆಲ್ಲ ಅಧಿಕಾರ ಇದೆ ಅಂತ ಹೇಳಿದ್ವೋ ಅವೆಲ್ಲವನ್ನು ಚಲಾಯಿಸಲು ಪ್ರಧಾನಿ ನೇತೃತ್ವದ ಸಚಿವ ಸಂಪುಟದ ಅನುಮತಿ ಬೇಕಾಗುತ್ತೆ ಜನರಿಂದ ಆಯ್ಕೆಯಾದ ಸರ್ಕಾರದ ಕಡೆಯಿಂದ ಶಿಫಾರಸು ಬರದೆ ರಾಷ್ಟ್ರಪತಿ ಏನೂ ಮಾಡಲು ಸಾಧ್ಯವಿಲ್ಲ ಅದು ಯುದ್ಧ ಘೋಷಣೆ ಇರಬಹುದು ಯುದ್ಧ ವಿರಾಮ ಘೋಷಣೆ ಇರಬಹುದು ಸುಗ್ರೀವಾಜ್ಞೆ ಇರಬಹುದು ತುರ್ತು ಪರಿಸ್ಥಿತಿ ಇರಬಹುದು ಎಲ್ಲವನ್ನು ಫೈನಲ್ ಆಗಿ ಕಂಟ್ರೋಲ್ ಮಾಡೋದು ಜನರಿಂದ ಆಯ್ಕೆಯಾದ ಸರ್ಕಾರವೇ ಅದರಲ್ಲೂ ಸರ್ಕಾರದ ಮುಖ್ಯಸ್ಥರಾದ ಪ್ರಧಾನಿಗಳು ಸಂಸತ್ನಲ್ಲಿ ಅನುಮೋದಿಸಿ ಕಳುಹಿಸಿದ ಮಸೂದೆಯನ್ನು ವಾಪಸ್ ಕಳುಹಿಸಲು ರಾಷ್ಟ್ರಪತಿಗೆ ಅಧಿಕಾರವಿದೆ ಆದರೆ ಎರಡನೇ ಬಾರಿಗೆ ಅನುಮೋದಿಸಿ ಕಳುಹಿಸಿದ್ರೆ ಸೈನ್ ಹಾಕಲೇಬೇಕಾಗುತ್ತೆ ಸೊ ಎಲ್ಲ ಕಡೆಯಿಂದ ನೋಡಿದರೆ ರಾಷ್ಟ್ರಪತಿ ನಾಮ ಮಾತ್ರಕ್ಕೆ ದೇಶದ ಮುಖ್ಯಸ್ಥರಾಗಿದ್ದರೆ ಪ್ರಧಾನಿ ಕಾರ್ಯಕಾರಿ ಮುಖ್ಯಸ್ಥರಾಗಿದ್ದಾರೆ ರಿಯಲ್ ಕಂಟ್ರೋಲ್ ಇವರ ಬಳಿಯೇ ಇರುತ್ತೆ ಆದರೆ ಇವರನ್ನು ಹುದ್ದೆಯಿಂದ ತೆಗೆದುಹಾಕೋದು ಮಹಾಭಿಯೋಗದಷ್ಟು ಕಷ್ಟವಿಲ್ಲ ಜಸ್ಟ್ ಅವಿಶ್ವಾಸ ನಿರ್ಣಯ ಮಂಡಿಸಿದಾಗ ಪ್ರಧಾನಿಯಾದವರು ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲವಾದರೆ ರಾಜೀನಾಮೆ ನೀಡಬೇಕಾಗುತ್ತೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ರಾಷ್ಟ್ರಪತಿಗಿಂತ ಪ್ರಧಾನಿಯಾದವರೇ ಪವರ್ಫುಲ್ ಆಗಿರ್ತಾರೆ ರಾಷ್ಟ್ರಪತಿಯಾದವರು ಸಂವಿಧಾನದ ಪ್ರಕಾರ ಸರ್ಕಾರ ನಡೆದುಕೊಂಡು ಹೋಗುವಂತೆ ನೋಡಿಕೊಳ್ತಾರೆ ಫ್ರೆಂಡ್ಸ್ ಇವರಿಬ್ಬರಲ್ಲಿ ಯಾರು ಪವರ್ಫುಲ್ ಅನ್ನೋ ಉತ್ತರ ಹುಡುಕೋಕೆ ಹೋದರೆ ನಮಗೆ ಒಂದು ಸತ್ಯ ಅರ್ಥವಾಗುತ್ತೆ ಅದೇನೆಂದರೆ ಭಾರತದಲ್ಲಿ ಜನತೆಯೇ ಪವರ್ಫುಲ್ ಅನ್ನೋದು ಎಸ್ ಭಾರತದ ಸಂವಿಧಾನದ ಪ್ರಸ್ತಾವನೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಲೇ ಶುರುವಾಗಿದೆ ಅಂದರೆ ಭಾರತೀಯರಾದ ನಾವು ಅಂತ ನಮ್ಮದು ಪ್ರಜಾಪ್ರಭುತ್ವ ದೇಶ ಪ್ರಜೆಗಳೇ ಪ್ರಭುಗಳು ಸೊ ನಾವು ಆಯ್ಕೆ ಮಾಡೋ ಸಂಸದರಿಂದ ಆಯ್ಕೆಯಾಗೋ ಪ್ರಧಾನಿ ಬಳಿ ದೇಶದ ಫುಲ್ ಕಂಟ್ರೋಲ್ ಇದೆ ಅಂದರೆ ಇಂಡೈರೆಕ್ಟಾಗಿ ನಮ್ಮ ಬಳಿಯೇ ಇದೆ ಅಂತಾಯಿತು ಆ ಪವರ್ನ ಬಟನ್ ಅಂದರೆ ನಮ್ಮ ಮತ ಸೊ ವೋಟ್ ಹಾಕುವಾಗ ಸ್ವಲ್ಪ ಯೋಚಿಸಿ ಹಾಕಿ ಭವ್ಯ ಭಾರತದ ಕನಸು ನನಸಾಗಿಸಲು ಸಹಕರಿಸಿ ನಿಮಗೆ ಏನನ್ಸುತ್ತೆ ಪ್ರಧಾನಿ ಪವರ್ಫುಲ್ಲಾ ರಾಷ್ಟ್ರಪತಿಗಳು ಪವರ್ಫುಲ್ಲಾ ಅಥವಾ ಇವರಿಬ್ಬರನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆಯ್ಕೆ ಮಾಡೋ ತಾಕತ್ತು ಹೊಂದಿರೋ ನಾವು ನೀವು ಪವರ್ಫುಲ್ಲಾ ಕಾಮೆಂಟ್ ಮಾಡಿ ಹೇಳಿ ಜೊತೆಗೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ